ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಅಂದರೆ ಇಟ್ ಈಸ್ ಕಮ್ಮಿಂಗ್, ಅಂದರೆ ಏನೋ ಒಂದು ಬರ್ತಾ ಇದೆ, ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಇದು ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಮಾಡದೇನೆ ಇದ್ದಿರ್ಬೋದು. ಇದು ನೆಗೆಟಿವ್ ರೀಡಿಂಗ್ ಆದರೂ ಇರ್ಬೋದು, ಪಾಸಿಟಿವ್ ರೀಡಿಂಗ್ ಆದರೂ ಇರ್ಬೋದು. ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ, ಇದು ಜನರಲ್ ರೀಡಿಂಗ್, ಇದು ಟೈಮ್ಲೆಸ್ ಇರ್ತದೆ. ನೀವು ಯಾವಾಗ ನೋಡೋ ನಿಮಗೆ ರೆಸೊನೇಟ್ ಆಗಿರ್ತದೆ. ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪೈಲ್ ನಂಬರ್ 1, 2, ಪೈಲ್ ನಂಬರ್ 3, ಪೈಲ್ ನಂಬರ್ 4, ಪೈಲ್ ನಂಬರ್ 5. ಒಂದು ಅಥವಾ ಎರಡು ಚಾಯ್ಸ್ ಮಾಡ್ಬೋದು. ಇದು ಎಲ್ರಿಗೂ ರೆಸೊನೇಟ್ ಆಗಬೇಕಂತಿಲ್ಲ. ಆ್ಯಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಇದು ಜನರಲ್ ರೀಡಿಂಗ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಬ್ರೇಸ್ಲೆಟ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಏನು ಬರ್ತಾ ಇದೆ ಅಂಥೇಳಿ ನೋಡುವ. ಇದು ಸ್ಮಾಲ್ ರೀಡಿಂಗ್. ಪೈಲ್ ನಂಬರ್ 1, ಹೈ ಹಾನರ್, ಡಿಸ್ಪೇರ್. ನೀವು ಇಷ್ಟ ತನಕ ಅಂದರೆ ತುಂಬಾ ವರ್ಕ್ ಮಾಡ್ತಿರ್ಬೋದು, ವರ್ಕ್ ಮಾಡಿ ತುಂಬಾ ಸುಸ್ತಾಗಿರ್ಬೋದು, ಅಥವಾ ನಿಮಗೆಲ್ಲಾದರೂ ಅಂದರೆ ತುಂಬಾ ನೀವು ಎಫರ್ಟ್ ಹಾಕಿರ್ಬೋದು, ತುಂಬ ಲಾಯಲ್ ಪರ್ಸನ್ ಇರ್ಬೋದು. ಆದರೆ ನಿಮಗೊಂದು ಅಂದರೆ ಇಲ್ಲಿ ತುಂಬ ಒಂದು ನೀವು ಸಮಾಜದ ಮುಂದೆ ಅಂದರೆ ನಿಮಗೆ ಒಂದು ಗೌರವ ಸಿಗೋದಿದೆ ಅಂಥೇಳಿ. ಅಂದರೆ ತುಂಬ ನಿಮಗೆ ಸನ್ಮಾನ ಮಾಡ್ಬೋದು, ಗೌರವ ಸಿಗ್ಬೋದು. ಪೈಲ್ ನಂಬರ್ 1, ಇನ್ನು ಕೆಲವರಿಗೆ ಏನಂತ ಹೇಳಿದರೆ ಇದು ನಿಮಗೆ ಸಡನ್ ಆಗಿ ಬರ್ತದೆ. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಸಡನ್ ವೆಲ್ತ್. ಕೆಲವರಿಗೆ 777 ಕಾಣಿಸ್ತಿರ್ಬೋದು, 1111 ನಂಬರ್. ಇನ್ನು ಕೆಲವರು ನೀವು ಯಾರಿಗಾದರೂ ತುಂಬ ವೇಯ್ಟಿಂಗಲ್ಲಿ ಇರ್ಬೋದು, ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಬೋದು, ಅಥವಾ ಅವ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದಿರ್ಬೋದು. ಅಂದರೆ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀರಿ, ಅಂದರೆ ನೀವು ಇವ್ರ ಬಗ್ಗೆ, ಇವರು ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿದ್ದೀರಿ. ಇದು ಸಡನ್ ಇವರಿಂದ ನಿಮಗೆ ಸಡನ್ ಆಗಿ ಫೋನ್ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು. ಇವರು ತುಂಬ ದೂರದಿಂದ ಬರ್ತಿದ್ದಾರೆ, ಫಾರಿನ್ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು, ಅಥವಾ ನಿಮ್ಮ ತೂರದಿಂದ ತುಂಬ ಡಿಸ್ಟೆನ್ಸ್ ಪ್ಲೇಸಿಂದ ಬರ್ತಿದ್ದಾರೆ ಇವರು. ಇವರು ಬಂದಾಗ ನಿಮಗೂ ಇವರಿಗೂ ಎಗ್ರಿಮೆಂಟ್ ಏನಾದರೂ ಆಗ್ಬೋದು. ಇದು ಮ್ಯಾರೇಜ್ ಇದ್ದರೂ ಇರ್ಬೋದು, ಅಥವಾ ಏನಾದರೂ ಒಂದು ರೈಟಿಂಗ್ಸ್ ಡಾಕ್ಯುಮೆಂಟ್ಸ್ ಏನೋ ಇಲ್ಲಿ ಆಗೋದ್ರಲ್ಲಿ ಇದೆ, ಒಂದು ರೈಟಿಂಗ್ ಡಾಕ್ಯುಮೆಂಟ್. ಇದರಿಂದ ನಿಮ್ಮ ಫಾರ್ಚೂನ್ ಬದಲಾಗ್ತದೆ, ಇಲ್ಲಿ ಇವ್ರು ಬಂದ ನಂತರ ಫಾರ್ಚೂನ್ ಬದಲಾಗ್ತದೆ. ಅಥವಾ ನಿಮ್ಗೆ ಇಲ್ಲಿ ನೀವು ತುಂಬ ವೆಯ್ಟ್ ಮಾಡ್ತಿದ್ರೆ ನಿಮಗೆ ತುಂಬ ಹೈ ಹಾನರ್ ಸಿಗ್ತದೆ, ನಿಮ್ಮ ಫಾರ್ಚೂನ್ ಬದಲಾಗೋದ್ರಲ್ಲಿದೆ. ಇದು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇದೀಗ ರೀಡಿಂಗ್ ಮುಗಿಸ್ತಿದ್ದೇನೆ, ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರೀ ಕ್ಲಿಯರ್ ಕ್ರಿಸ್ಟಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಏನು ಬರ್ತಾಯಿದೆ ಅಂಥೇಳಿ ನೋಡುವ. ಮೆಚೂರ್ ಮ್ಯಾನ್, ಕೋರ್ಟ್ಶಿಪ್. ಇದು ನೀವು ಕೆಲಸ ಮಾಡೋ ವರ್ಕಿಂಗ್ ಏರಿಯಾದಲ್ಲಿರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಅಥವಾ ನಿಮ್ಮ ಎತ್ತರದ ಪೊಸಿಷನಲ್ಲಿರ್ಬೋದು. ಇವರು ನಿಮಗಿಂತ ವಯಸ್ಸಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು. ಇವರು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡೋದ್ರಲ್ಲಿದ್ದಾರೆ. ಅಂದರೆ ನೀವು ಮತ್ತು ಅವರು ಸೇರಿಕೊಂಡು ಇಂಪಾರ್ಟೆಂಟ್ ಮೀಟಿಂಗ್ ಮಾಡೋದ್ರಲ್ಲಿದ್ದೀರಿ. ಅಥವಾ ಇವರು ನಿಮ್ಮ ಮನೆಯ ಒಂದು ಹಿರಿಯ ವ್ಯಕ್ತಿ ಇರ್ಬೋದು, ಇವರು ತುಂಬ ಗೌರವ ಅನ್ನೋ ವ್ಯಕ್ತಿ, ಇವರು ಹಿರಿಯ ವ್ಯಕ್ತಿ, ತುಂಬ ಎಜುಕೇಟೆಡ್ ಪರ್ಸನ್, ನಾಲೆಜೇಬಲ್ ಪರ್ಸನ್. ಇವರು ನಿಮ್ಮ ಜೊತೆ ಮಾತಾಡೋರಿದ್ದಾರೆ, ಬಂದು ಮಾತಾಡ್ತಿದ್ದಾರೆ. ಕನ್ಸರ್ನ್ ಅಂದರೆ ಈಗ ನಿಮ್ಮ ಜೀವನದಲ್ಲಿ
ಅಂದರೆ ತುಂಬಾ ಒಂದು ಎಂಡ್ ಆಗಿರ್ಬೋದು, ದಿ ಎಂಡ್ ಆಗಿರ್ಬೋದು ಅಥವಾ ಬೆಳಕು ಕಾಣಿಸಿದ ಇದ್ದಿರ್ಬೋದು, ಅಂದರೆ ಇವರಿಗೆ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ. ಅಂದರೆ ನಿಮಗೊಂದು ದಾರಿ ಕಾಣಿಸ್ಬೇಕು, ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡಿಸಬೇಕು, ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇವರು ಅಂದ್ಕೊಂಡಿದ್ದಾರೆ. ತುಂಬ ಮೆಚೂರ್ ಪರ್ಸನ್, ತುಂಬ ಇವರು ನಾಲೆಜಬಲ್ ಪರ್ಸನ್. ಈ ವ್ಯಕ್ತಿ ಅಫಿಷಿಯಲ್ ಪರ್ಸನ್, ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಇರ್ಬೋದು, ಮಿಲಿಟ್ರಿಯಲ್ಲಿ ಇರ್ಬೋದು, ಹಾಸ್ಪಿಟ್ಲಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಹೀಲಿಂಗ್ ಸೆಕ್ಟರಲ್ಲಿ ಇರ್ಬೋದು. ಈ ವ್ಯಕ್ತಿ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಪರ್ಸನ್. ಈಗ ನಿಮ್ಮ ಆರೋಗ್ಯ ಹಾಳಾಗಿರ್ಬೋದು, ಅಂದರೆ ಏನಾದರೂ ನಿಮ್ಮ ನೋವಿಗೆ ಸಂಬಂಧಿಸಿದಾಗ ನಿಮ್ಮ ಆರೋಗ್ಯ ಹಾಳಾಗಿರ್ಬೋದು. ಮೋಸ್ಟ್ಲಿ ಇವರು ಕೆಲವರು ಇನ್ನು ಕೆಲವರಿಗೆ ಇನ್ನು ಕೆಲವರ ಜೀವನದಲ್ಲಿ ಒಂದು ನಿಮ್ಮ ಹೊಸ ಒಂದು ದಿ ಎಂಡ್ ಆಗ್ತಾ ಇದ್ದಿದ್ದು ಯಾವ ರೀತಿ ಅಂತ ಹೇಳಿದರೆ, ನಿಮ್ಮದು ಕೋರ್ಟ್ ಕೇಸ್ ಏನಾದರೂ ಇರ್ಬೋದು, ಒಂದು ಜಡ್ಜ್ಮೆಂಟ್ ಆಗೋದ್ರಲ್ಲಿದೆ. ಕೋರ್ಟ್ ಕೇಸ್ ಹೇಗಂತ ಹೇಳಿದರೆ, ಈ ಜಡ್ಜ್ಮೆಂಟ್ ನಿಮ್ಮ ಪರವಾಗಿ ಇಲ್ಲದೆ ಇದ್ದಿರ್ಬೋದು, ಆದರೆ ಇಷ್ಟು ತನಕ ಈ ಕೇಸ್ ನಡೀತಾ ಇದ್ದಿರ್ಬೋದು, ಎಂಡ್ ಆಗದೆ ಇದ್ದಿರ್ಬೋದು. ಇಲ್ಲಿ ನಿಮ್ಮದೊಂದು ಕೋರ್ಟ್ ಕೇಸ್ ಎಂಡ್ ಆಗ್ತದೆ ಇಲ್ಲಿ. ಈ ಸೋ ಅಂದರೆ ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿಯ ಪ್ರವೇಶ ಆಗ್ತದೆ, ವ್ಯಕ್ತಿಯ ಪ್ರವೇಶದ ನಂತರ ನಿಮ್ಮ ಜೀವನ ಒಂದು ಹೊಸ ಬದಲಾವಣೆ ಬರ್ತದೆ. ಅಥವಾ ಎಂಡ್ ಆಗಿರ್ಬೋದು ಆಲ್ರೆಡಿ, ನಿಮ್ಮ ಜೀವ ನಿಮಗೆ ಡೈವೋರ್ಸ್ ಆಗಿರ್ಬೋದು. ಒಬ್ಬರು ಕೆಲ ನೀವೇನಾದರೂ ಕೋರ್ಟ್ ಮುಖಾಂತರ ಡೈವೋರ್ಸ್ ಆಗಿದ್ದರೆ, ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಬರ್ತಿದ್ದಾರೆ ತುಂಬ ಇಂಪಾರ್ಟೆಂಟ್ ಪರ್ಸನ್, ಇವ್ರು ಬಂದ ನಂತರ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಆದರೆ ನೀವಿಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿ ನಿಮಗೆ ಬೆನ್ನ ಹಿಂದೆ ಮೋಸ ಮಾಡುವ ಚಾನ್ಸಸ್ ಇದೆ ಈ ವ್ಯಕ್ತಿಯಿಂದ. ವ್ಯಕ್ತಿ ಬಂದು ನಿಮಗೆ ತುಂಬ ಗೌರವ ಕೊಟ್ಟು ಮಾತಾಡಿಸ್ತಾರೆ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಫೈನಾನ್ಸ್ ಸಪೋರ್ಟ್ ಕೊಡ್ಬೋದು, ಸಡನ್ ಕಾಲ್ ಬರ್ಬೋದು, ಅಥವಾ ಸಡನ್ ನಿಮಗೆ ಗಿಫ್ಟ್ ಏನಾದರೂ ಕೊಡ್ಬೋದು. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಅಲರ್ಟ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಈ ವ್ಯಕ್ತಿ ಬಗ್ಗೆ. ಕೆಲವರಿಗೆ ಇದು, ಎಲ್ರಿಗೂ ಅಲ್ಲ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿಗೆ ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಜೀವನದಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಕಮಿಂಗ್, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಏನು ಬರ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಇಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ. ಇದು ಜನರಲ್ ರೀಡಿಂಗ್. ಇಲ್ಲಿ ಏನಂತ ಹೇಳಿದರೆ, ನಿಮ್ಮ ಮನೆಯಿಂದ ಯಾವುದಾದ್ರೂ ಒಂದು ವಸ್ತು ಕಳುವಾಗ್ಬೋದು, ಅಂದರೆ ನಿಮ್ಮ ಮನೆಗೆ ಅಥವಾ ಕಳ್ಳರು ಎಂಟ್ರಿ ಆಗೋ ಚಾನ್ಸಸ್ ಇದೆ ನಿಮ್ಮ ಮನೆಗೆ. ಅಂದರೆ ಸಡನ್ ನಿಮಗೆ ಆ ವಿಷಯ ಗೊತ್ತಾಗ್ಬೋದು, ಅಂದರೆ ನಿಮ್ಮದು ವಸ್ತುಗಳೇನಾದರೂ ಕದ್ದು ಹೋಗಿದೆ ಅಂತ ಹೇಳಿ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಅಂದರೆ ಸಡನ್ ಅಥವಾ ನಿಮಗೆ ಇವರು ಸಡನ್ ಬಂದು ಕೆಲವರು ನಿಮಗೆ ಸಡನ್ ಬಂದು ನಿಮಗೆ ಮೋಸ ಮಾಡ್ಬೋದು, ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮಗೆ ಮೋಸ ಮಾಡ್ಬೋದು. ಇಲ್ಲಿ ನಿಮಗೆ ಸ್ವಲ್ಪ ಅಲರ್ಟ್ ಆಗಲಿಕ್ಕೆ ಯೂನಿವರ್ಸ್ ಹೇಳ್ತಿದ್ದಾರೆ. ಇದರಿಂದ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ನೀವು ಕೆಲವೊಮ್ಮೆ ಕೋರ್ಟ್ ಕಚೇರಿಯಲ್ಲಿ ಅಲಿಯುವಂಥ ಸಮಯ ಬರ್ಬೋದು. ಅಥವಾ ನಿಮ್ಮದು ಇದರಿಂದ ಹೆಸರು, ನಿಮ್ಮದು ಮಾನಹಾನಿ ಆಗ್ಬೋದು. ಇಲ್ಲೇನಂತ ಹೇಳಿದರೆ ನೆಗೆಟಿವ್ ರೀಡಿಂಗ್ ಇದೆ ಇಲ್ಲಿ. ನಿಮಗೆ ಮಾನ ನಷ್ಟ ಮೊಕದ್ದಮೆ ಇರ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಇದರಿಂದಾಗಿ.
ಇನ್ನು ಕೆಲವರಿಗೆ ನೀವು ತುಂಬ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್ ಬರ್ತಾರಂತ ಹೇಳಿ, ಸೊ ನಿಮ್ಮ ಪಾರ್ಟ್ನರ್ ಬಂದು ನಿಮ್ಮ ಜೊತೆ ಮಾತಾಡೋರಿದ್ದಾರೆ, ಪಾರ್ಟ್ನರ್ ಅವ್ರು ತುಂಬ ಲಾಂಗ್ ಡಿಸ್ಟೆನ್ಸಿಂದ ಬರ್ತಿದ್ದಾರೆ, ಒಂದು ಭೇಟಿ ಆಗ್ತಿದೆ, ಮಾತುಕತೆ ಆಗ್ತದೆ ನಿಮಗೂ ಅವರಿಗೂ, ನಿಮ್ಮ ಪಾರ್ಟ್ನರಿಗೂ ನಿಮಗೂ. ಕೆಲವರಿಗೆ ಇವರು ಮೋಸ್ಟ್ಲಿ ನಿಮ್ಮಿಂದ ಡೈವೋರ್ಸಿ ಆಗಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮಗೂ ಅವರಿಗೂ ಜಗಳ ಆಗಿರ್ಬೋದು ಏನು, ಅಥವಾ ನಿಮಗೂ ಅವರು ಕೋರ್ಟಲ್ಲಿ ಕೇಸ್ ನಡೀತಿರ್ಬೋದು, ಅಥವಾ ನೀವು ಕೆಲಸದಲ್ಲಿ ಅಥವಾ ಇವರು ನಿಮ್ಮದು ಕೊಲೀಗ್ಸ್ ಇರ್ಬೋದು, ಸೊ ಅವರು ನಿಮ್ಮ ಬಗ್ಗೆ ಈಗ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ, ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಥಿಂಕ್ ಮಾಡ್ತಿದ್ದಾರೆ. ಇವ್ರು ಬಂದು ನಿಮ್ಮ ಜೊತೆ ಮಾತಾಡ್ತಾರೆ, ಇವ್ರು ಸ್ವಲ್ಪ ದೂರದಿಂದ ಬರ್ಬೋದು ಕೆಲವರಿಗೆ. ಇದು ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಜನರಲ್ ರೀಡಿಂಗ್, ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 4. ಯಾರಿಗೆ ಗ್ರೀನ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮದು ಎಕ್ಸ್ ಪರ್ಸನ್, ನಿಮಗೆ ಈ ಹಿಂದೆ ಮೋಸ ಮಾಡಿದವರು, ನಿಮ್ಮನ್ನು ಬಿಟ್ಟು ಹೋದವರು, ನಿಮ್ಮ ಜೊತೆ ಅವ್ರ ಜೊತೆ ಒಂದು ಅಧ್ಯಾಯ ಎಂಡ್ ಆಗಿದೆ, ನಿಮಗೂ ಅವರಿಗೂ ರಿಲೇಷನ್ಶಿಪ್ ಎಂಡ್ ಆಗಿರ್ಬೋದು, ಏನೋ ಇರ್ಬೋದು, ಇವ್ರು ಥರ್ಡ್ ಪಾರ್ಟಿ ಇದ್ದರೂ ಇರ್ಬೋದು, ಇವರು ಮತ್ತೆ ವಾಪಸ್ ಬರ್ತಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೆಯೋದ್ರಲ್ಲಿದೆ, ಇದು ನೀವು ಎಕ್ಸ್ಪೆಕ್ಟ್ ಮಾಡಿರೋದು. ಅಂದರೆ ಇದು ಹೇಗಂತ ಹೇಳಿದರೆ, ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಮಾತಾಡಬೇಕು ಅಂಥೇಳಿ, ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತುಂಬ ಅಥಾರಿಟಿ ಪರ್ಸನ್, ತುಂಬ ಅಫಿಷಿಯಲ್ ಪರ್ಸನ್ ಇರ್ಬೋದು, ಅಥವಾ ಅವ್ರು ಒಳ್ಳೆ ಜಾಬಲ್ಲಿರ್ಬೋದು, ಮಿಲಿಟ್ರಿಯಲ್ಲಿರ್ಬೋದು, ಗೌರ್ಮೆಂಟ್ ಜಾಬಲ್ಲಿರ್ಬೋದು, ಅವರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಮಾತಾಡಿಸ್ಬೋದು. ಇನ್ನು ಕೆಲವರಿಗೆ ಒಂದು ಬಂಧನ ಭೀತಿ ಇರ್ಬೋದು, ನಿಮಗೆ ಬಂಧನ ಭೀತಿ ಅಂದರೆ ಒಂದು ಬಂಧನ ಭೀತಿ ಯಾವುದು ಅಂತ ಹೇಳಿ ನೋಡುವ. ನಿಮಗೆ ಬಂಧನ ಭೀತಿ ಅಂತ ಹೇಳಿದರೆ ನಿಮಗೊಂದು ಕಾಲ್ ಅಥವಾ ಮೆಸೇಜ್ ಬರ್ಬೋದು, ಇದು ನಿಮಗೆ ತುಂಬ ನಿಮ್ಮ ಡಿಸಪಾಯಿಂಟ್ಮೆಂಟ್ ಮಾಡ್ಬೋದು, ಅಥವಾ ನಿಮಗೆ ಏನಾದರೂ ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನಿಂದ ಒಂದು ಮೆಸೇಜ್ ಅಥವಾ ಫೋನ್ ಕಾಲ್ ಬರ್ಬೋದು. ಅಂದರೆ ಇದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ ಇದ್ದಿರ್ಬೋದು. ಅಂದರೆ ಇದು ಚೇಂಜ್ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ, ನಿಮ್ಮ ಮನೆಯೊಳಗೆ ಸಂಬಂಧಪಟ್ಟ ವಿಷಯ ಯಾವುದು. ಇವರು ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ ಲವರ್ ಇರ್ಬೋದು, ಅಥವಾ ನಿಮ್ಮ ಮದುವೆ ಪಾರ್ಟ್ನರ್ ಇರ್ಬೋದು, ಇವರು ನಿಮಗೆ ಮೋಸ ಮಾಡಿದ್ದಾರೆ ಬೆನ್ನ ಹಿಂದೆ ಮೋಸ ಮಾಡಿ, ಅಥವಾ ಇವರು ನಿಮ್ಮ ಮೇಲೆ ನಿಮ್ಮ ವರ್ಕ್ ಏರಿಯಾದಲ್ಲಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಮ್ಯಾರೇಜ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್, ಇವರು ನಿಮಗೆ ಮೋಸದಿಂದ ನಿಮಗೆ ನಿಮ್ಮ ಮೇಲೆ ಏನೋ ಒಂದು ಕಳ್ಳತನದ ಅಪವಾದ ಬರ್ಬೋದು, ಅಪವಾದ ಹೊರಿಸ್ಬೋದು. ಸೊ ಅದನ್ನು ಕೇಳಿ ನಿಮಗೆ ಮನಸ್ಸಿಗೆ ತುಂಬ ದುಃಖ ಅನ್ನಿಸ್ಬೋದು. ಅಂದರೆ ಇಲ್ಲೇನೋ ಒಂದು ಬೆನ್ನ ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಇದೆ ಇಲ್ಲಿ, ಅಂದರೆ ನಿಮ್ಮವರು ನಿಮಗೆ ಮೋಸ ಮಾಡ್ತಾರೆ ಇಲ್ಲಿ ಕೆಲವರಿಗೆ, ಇನ್ನು ಕೆಲವರಿಗೆ ಕೊಲೀಗ್ಸ್ ಇರ್ಬೋದು. ಸೊ ಇನ್ನು ಕೆಲವರಿಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಅಥವಾ ಬರ್ಬೋದು ನಿಮಗೆ. ಇದು ಫೈಲ್ ನಂಬರ್ 4 ಸೆಲೆಕ್ಟ್ ಮಾಡಿದವರಿಗೆ, ಇದು ಜನರಲ್ ರೀಡಿಂಗ್, ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 5. ಯಾರಿ ಟೈಗರ್ ಐ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಬರ್ತಾಯಿದೆ ಅಂತ ಹೇಳಿ ನೋಡುವ. ಇಟ್ ಈಸ್ ಕಮಿಂಗ್ ಬಟ್ ನಾಟ್ ಎಕ್ಸ್ಪೆಕ್ಟೆಡ್, ನೀವೇನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂಥೇಳಿ.
ನಿಮ್ಮ ಮನೆಗೆ ಯಾರೋ ದೂರದಿಂದ ಫಾರಿನಿಂದ ಇರ್ಬೋದು ಅಥವಾ ಸೀ ಟ್ರಾವೆಲ್ ಮಾಡ್ಕೊಳ್ತಾ ತುಂಬ ಲಾಂಗ್ ಡಿಸ್ಟೆನ್ಸಿಂದ ಒಬ್ಬರು ಜರ್ನಿ ಮಾಡ್ಕೊಂಡು ಬರ್ತಿದ್ದಾರೆ, ಇದು ಟ್ರೈನ್ ಮೂಲಕ ಇರ್ಬೋದು ಅಥವಾ ಫ್ಲೈಟ್ ಮೂಲಕ ಇದ್ದಿರ್ಬೋದು, ಇದು ನಿಮ್ಮ ಫ್ಯಾಮಿಲಿಯವರು ಇದ್ದಿರ್ಬೋದು. ಅಥವಾ ನಿಮ್ಮ ಮನೆಗೆ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಬರ್ಬೋದು, ಅಫಿಷಿಯಲ್ ಪರ್ಸನ್, ಇವರು ಜಾಬಲ್ಲಿರೋರು ಇರ್ಬೋದು, ಮಿಲಿಟ್ರಿ ಇರ್ಬೋದು ಅಥವಾ ಯಾವುದೇ ಒಂದು ಅಫಿಷಿಯಲ್ ಪರ್ಸನ್, ತುಂಬ ರೆಸ್ಪೆಕ್ಟೆಡ್ ಪರ್ಸನ್ ಇವರು, ಇವರು ಬರ್ಬೋದು. ಇವರು ಬಂದು ಪಾರ್ಟ್ನರ್ಶಿಪ್ ಆಫರ್ ಕೊಡುವವರಿದ್ದಾರೆ ನಿಮಗೆ, ಒಂದು ಪಾರ್ಟ್ನರ್ಶಿಪ್ ಆಫರ್ ಮೋಸ್ಟ್ಲಿ. ನೆಕ್ಸ್ಟ್ ನಿಮಗೂ ಇವ್ರಿಗೂ ಮ್ಯಾರೇಜ್ ಆಗ್ಬೋದು ಕೆಲವರಿಗೆ. ಇದು ಇನ್ನು ಕೆಲವರಿಗೊಂದು ಬ್ಯಾಡ್ ನ್ಯೂಸ್ ಕೇಳಲಿಕ್ಕೆ ಸಿಗ್ಬೋದು. ಬ್ಯಾಡ್ ನ್ಯೂಸ್ ಹೇಗಂತ ಹೇಳಿದರೆ, ನಿಮಗೆ ಹೆಲ್ತ್ ಬಗ್ಗೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ನಿಮ್ಮ ಪರ್ಸನಲ್ ಇಶ್ಯೂ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ನಿಮಗೆ ಫೋನ್ ಅಥವಾ ಇಮೇಲ್ ಅಥವಾ ಮೆಸೇಜ್ ಮುಖಾಂತರ ಇರ್ಬೋದು ಬ್ಯಾಡ್ ನ್ಯೂಸ್ ಕೆಲವರಿಗೆ, ಎಲ್ರಿಗೂ ಅಲ್ಲ. ಇನ್ನು ಕೆಲವರಿಗೆ ನಿಮಗೆ ಚಾಯ್ಸ್ ಬರ್ಬೋದು, ನಿಮಗೆ ನಿಮಗೆ ಒಂದು ನಿಮ್ಮ ಸೋಲ್, ನಿಮಗೆ ಹೊಸ ಲೈಫ್ ಪಾರ್ಟ್ನರ್ ಬರ್ಬೋದು, ನಿಮ್ಮದು ಎಕ್ಸ್ ವಾಪಸ್ ಬರ್ಬೋದು, ನಿಮಗೆ ಇಲ್ಲಿ ಚಾಯ್ಸ್ ಇರ್ಬೋದು. ನಿಮ್ಮದು ನಂಬರ್ 4 ತುಂಬಾ ಇದೆ, 4, 1, 1 ಮತ್ತು 4, 1, 13, 14, 4. ಒಬ್ಬರು ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್, ಇಬ್ಬರು ಬರ್ತಿದ್ದಾರೆ ನಿಮಗೆ, ಅವ್ರ ಇಬ್ಬರ ಕಡೆಯಿಂದಲೂ ಫೋನ್ ಕಾಲ್ ಮೆಸೇಜ್ ಬರ್ಬೋದು, ಚಾಯ್ಸಸ್ ಇದೆ ಇಲ್ಲಿ ನಿಮಗೆ. ಅಂದರೆ ಇಲ್ಲಿ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನೋ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಇವರ ಮುಖಾಂತರ. ಸೊ ಇಷ್ಟೊಂದು ತನಕ ನೀವು ತುಂಬ ಕಷ್ಟದಲ್ಲಿರ್ಬೋದು, ತುಂಬ ದುಃಖದಲ್ಲಿರ್ಬೋದು, ಈಗ ನಿಮಗೆ ಚಾಯ್ಸ್ ಬರೋದ್ರಲ್ಲಿದೆ. ಇದು ಫೈಲ್ ನಂಬರ್ 5 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ, ಇದು ಜನರಲ್ ರೀಡಿಂಗ್. ಥ್ಯಾಂಕ್ ಯು.